ತರ್ಕಾರಿ ಬೆಲೆ ಕೇರಿದೆ ಇವಳನ್ ನೋಡಕ್ ಬರೋ ಗಂಡ್ಗಳಿಗೆ ಉಪ್ಪಿಟ್ ಮಾಡೋದಿಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ಮೇಲೆ ಟೆನ್ಶನ್ ಬೇಡ ಮೋರೆ ಆಪ್ ನಲ್ಲಿ ನಲ್ವತ್ತೊಂಬತ್ತು ರೂಪಾಯಿಗೆ ವಧುವರ ಪ್ರೊಫೈಲ್ಸ್ ನೋಡಬಹುದು ನಿಮ್ಮ ಕೊಳಕನ್ನ ನೀವು ಮಾಡೋಗಿಟ್ಟಿರೋ ಎಲ್ಲ ಇದನ್ನ ನಾವು ತೊಳಿಬೇಕಾಗಿತ್ತು ಎಲ್ಲನು ಇವರೇ ಮಾಡ್ಯಾರೆ ಇವರೇ ಮಾಡ್ಯಾರೆ ಇವರೇ ಮಾಡ್ಯಾರೆ ಅಂತ ಹೇಳಿ ನೀವು ಆ ಕಡೆ ಕೂತ್ಕೊಂಡ್ ಭಾಷಣ ಮಾಡ್ತಿರಲ್ಲ ಪಬ್ಲಿಕ್ ಚರ್ಚೆ ಆಗ್ಲಿ ಬನ್ನಿ ಡಿಬೇಟ್ ಆಗ್ಲಿ ಪಿಂಚಣಿ ಎಲ್ಲ ಪಿಂಚಣಿ ಬಗ್ಗೆ ಅವ್ರು ಏನು ತಿಳ್ಕೊಂಡಾರೆ ಅಂದ್ರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಬರುತ್ತೆ ಅಂತ ಜನ ಎಲ್ಲ ತಿಳ್ಕೊಂಡಿದ್ದಾರೆ ನಾವು ಅವರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪಿಂಚಣಿ ಕೊಡ್ತಾ ಇರೋದು ಹದಿನಾಲ್ಕು ಸಾವಿರಕ್ಕೆ ಹದಿನಾಲ್ಕು ಲಕ್ಷ ಜನಕ್ಕೆ ನಾವು ಕೊಡ್ತಾ ಇರೋದು ಅರವತ್ನಾಲ್ಕು ಲಕ್ಷ ಜನಕ್ಕೆ ಸೆಂಟ್ರಲ್ ಅಂಡ್ ಸ್ಟೇಟ್ ಸ್ಪಾನ್ಸರ್ ಅಂತ ಹಾಕಿಬಿಡ್ತಾರೆ ಯಾಕಾಗ್ತಾರೆ ಎಲ್ಲಿದೆ ಇದು ಎಲ್ಲ ನಾವು ಅರವತ್ನಾಲ್ಕು ಪರ್ಸೆಂಟ್ ಕೊಟ್ಟು ಅವ್ರನ್ನ ಯಾಕೆ ಸ್ಪಾನ್ಸರಿ ಸೇರಿಸಿಬೇಕು ಹದಿನಾಲ್ಕು ಹದಿನಾಲ್ಕು ಲಕ್ಷ ಜನ ಕೂಡ ಯಾಕೆ ನಾವು ಸ್ಪಾನ್ಸರಿ ಸೇರಿಸಬೇಕು ಈ ಪಿಂಚಣಿನಲ್ಲೂ ಬಹಳ ಹೆಚ್ಚಿಗೆ ಆಗಿದೆ ಆಮೇಲೆ ಈ ಕೆ ಆರ್ ಸಿ ಬಗ್ಗೆ ಬಹಳ ಡಿಸ್ಕಷನ್ ಮಾಡಿದ್ರು ಬಹಳ ಇವರೇ ಬಿತ್ತಿದ್ದಂಗೆ ಈ ಕಾಂಗ್ರೆಸ್ ಸರ್ಕಾರದವರು ಎಲೆಕ್ಟ್ರಿಸಿಟಿ ಚಾರ್ಜ್ ಹೆಚ್ಚು ಮಾಡಿಬಿಟ್ರು ಎಲೆಕ್ಟ್ರಿಸಿಟಿ ಚಾರ್ಜ್ ಹೆಚ್ಚು ಮಾಡೋದ್ರಿಂದ ನಮಗೆಲ್ಲ ಭಾಳ ಅನ್ಯಾಯ ಇದೆ ಅದು ಇದು ಏನು ಬೇಕು ಅದನ್ನೇ ಯಾರು ಕುಡಿದ್ಬಿಟ್ರು ಆದರೆ ಕೆ ಇ ಆರ್ ಸಿ ಯಾರು ಮಾಡಿರೋರು ಯಾರು ಅದೀನದಲ್ಲಿದೆ ಯಾರು ಮಾಡಬೇಕು ಯಾರು ಕೇಂದ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆಯೋ ರಾಜ್ಯ ಸರ್ಕಾರದ ಅಧೀನದಲ್ಲಿದೆಯೋ ಯಾರು ಬೇಕಾದ್ರು ಯಾರ ಮೇಲೆ ಬೇಕಾದ್ರೂ ಹೋಗ್ಬೇಕು ಸದ ನೀವು ಮೂರು ತಿಂಗಳಿಂದಲೇ ಅದನ್ನು ಹಣನ ಏರಿಸ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ನಾಗರಿಕರ ಹತ್ರ ವರ್ತಕರ ಹತ್ರ ಗೊತ್ತಾ ಮೀಟಿಂಗ್ ಮಾಡಿ ಎಲ್ಲನೂ ಚರ್ಚೆ ಮಾಡಿ ಆ ಕೆ ಸಿನಲ್ಲಿ ಎಲೆಕ್ಟ್ರಿಸಿಟಿ ಇದು ಮಾಡಿರು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು ಸರ್ಕಾರ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಮತ್ತು ನಿಲ್ಲಿಸಿ ನೀವು ಸೆಂಟ್ರಲ್ ಗೌರ್ಮೆಂಟ್ನಿರೋದ ನಮ್ಮ ಕೈಲಂತೂ ಅಧಿಕಾರ ಇಲ್ಲಪ್ಪ ಕೆ ಆರ್ ಸಿ ಮಾಡಿರೋರು ನೀವು ನೀವು ನಿಲ್ಲಿಸಿ ಅದ್ರ ಬಗ್ಗೆ ಒಂದು ದೊಡ್ಡ ಎಬ್ಬರಿಸಿ ಇಲ್ಲಿ ಅವತ್ತು ಯಾರೋ ಮಾತಾಡ್ತಾ ಮಾತಾಡ್ತಾಯಿದ್ರು ಎಲೆಕ್ಟ್ರಿಸಿಟಿ ಚಾರ್ಜ್ ಹೆಚ್ಚಿಗೆ ಮಾಡಿದಿರಿ ನೀವು ಏನು ಸಂಬಂಧ ಇದೆ ಕೇಂದ್ರ ಸರ್ಕಾರಕ್ಕೂ ಅಲ್ಲ ರಾಜ್ಯ ಸರ್ಕಾರಕ್ಕೂ ಕೆ ಎ ಆರ್ ಸಿ ಅವ್ರು ಮಾಡಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಹೆಚ್ಚಳಕ್ಕೂ ಏನು ಸಂಬಂಧ ಇದೆ ಸಂಬಂಧ ಇದ್ದರೆ ಹೇಳ್ಬೇಕಲ್ಲ ಈಗ ಈಗ ಗೃಹ ಬತ್ತಿನ ಮುಂದೆ ಗೃಹ ಜ್ಯೋತಿಗೆ ಬಂದಾಗ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ಇವತ್ತು ಬೇಕಾದಷ್ಟು ಬೇಕಾದಷ್ಟು ಕಾರ್ಯಕ್ರಮಗಳು ಸನ್ಮಾನ್ಯ ಅಧ್ಯಕ್ಷರೇ ಇದಾಗಿದ್ದಾವೆ ಆದ್ದರಿಂದ ನಾವು ಹೇಳ್ತಕ್ಕಂಥದ್ದು ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡು ಇವರೇನು ನಮಗೆ ಇವತ್ತು ಈ ರಾಜ್ಯಕ್ಕೆ ಒಂದು ಅನ್ಯಾಯ ಮಾಡಿ ಹೋಗಿದ್ದಾರೆ ಅದನ್ನು ನೀವು ಯಾವುದೇ ರೀತಿಯಿಂದ ನಿಮ್ಮ ಅದು ಸಂಪೂರ್ಣ ಈ ಈ ಐದು ಈ ಇನ್ನೂ ಎರಡು ವರ್ಷ ನಮಗೆ ಬಿಡಬೇಕು ನಮಗೆ ರಾಜ್ಯಭಾರ ಮಾಡಕ್ಕೆ ಬಿಡಬೇಕು ಒಂದು ವರ್ಷ ಎರಡು ವರ್ಷ ನಿಮ್ಮ ಕೊಳಕನ್ನು ನೀವು ಮಾಡೋಗಿಟ್ಟಿರೋ ಎಲ್ಲ ಇದನ್ನು ನಾವು ತೊಳಿಬೇಕಾಗಿತ್ತು ತೊಳೆದು ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕಂತ ಇದೆ ನೀವು ಬಿಟ್ಟೋಗಿರೋ ಅಂಥದ್ದನ್ನು ನಾವು ತೊಳೆಯೋದಕ್ಕೆ ಕೊಡದು ಬಿಟ್ಟು ಎಲ್ಲನೂ ಇವರೇ ಮಾಡ್ಯಾರೆ ಇವರೇ ಮಾಡ್ಯಾರೆ ಇವರೇ ಮಾಡ್ಯಾರೆ ಅಂತೇಳಿ ನೀವು ಆ ಕಡೆ ಕೂತ್ಕೊಂಡು ಭಾಷಣ ಮಾಡ್ತಿರಲ್ಲ ಸರಿನಾ ಇದು ಯಾರು ಮಾಡಿದ್ದಾರೆ ನೀವು ಕೇಂದ್ರ ಆ ಥರ ಕೇ ಮೋದಿಯವರು 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 ಅಂತಿರಲ್ಲ ಅವೆಲ್ಲ ಇನ್ನೂ ಬಾಕಿ ಹೇಳೋಕೋಕ್ಕಲ್ಲ ಹೇಳಿದಿರಲ್ಲ ಈ ಫೈನಾನ್ಸ್ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನೀವು ನಡ್ಕೊಂಡಿರೋ ರೀತಿಗೆ ಪಬ್ಲಿಕ್ ಚರ್ಚೆ ಆಗಲಿ ಬನ್ನಿ ಡಿಬೇಟ್ ಆಗಲಿ ಯಾವ ರೀತಿ ನಮ್ಮನ್ನು ನಡೆಸ್ಕೊಂಡಿದ್ರಿ ಈ ರಾಜ್ಯದ ಹಣಕಾಸಿನ ಬಗ್ಗೆ ಈ ರಾಜ್ಯದ ಹಣಕಾಸಿನ ಶಿಸ್ತಿನ ಬಗ್ಗೆ ನೀವು ಯಾವ ರೀತಿ ನಡ್ಕೊಂಡಿದಿರಿ ನಮಗೆ ಪ್ರೋತ್ಸಾಹ ಕೊಡೋದ್ರ ಬಗ್ಗೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಸಹಿತ ನಾನು ಸವಾಲು ಹಾಕ್ಲಿಕ್ಕೆ ನಾನು ತಯಾರಾಗಿದ್ದೇನೆ ಬರಲಿ ಬೇಕಾದ್ರೆ ಅವರು ಅವರಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಸ್ಥೆಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು